ಕಲಬುರಗಿ ದಕ್ಷಿಣ ದತ್ತಾತ್ರೇಯ ಪಾಟೀಲ್ ರೇವೂರ್ ಇವ್ರ ತಂದೆ ಎಂಎಲ್ ಆಗಿರೋ ಚಂದ್ರಶೇಖರ್ ಪಾಟೀಲ್ ರೇವರು ತಾಯಿ ಎಂಎಲ್ ಎರು ಅರುಣಾಚಲ ಜೆಡಿಎಸ್ ಇವರಪ್ಪ ಬಿಜೆಪಿಯಿಂದ ಇವರ ಅಮ್ಮ ಜೆಡಿಎಸ್ ಇಂದ ದತ್ತಾತ್ರೇಯ ಪಾಟೀಲ್ ಈಗ ಬಿಜೆಪಿ ಬಿಜೆಪಿಯಿಂದ ಹದ್ಮೂರಿಂದ ಗೆಲ್ತವ್ರೆ ಮೂರನೇ ಬಾರಿ ಹೆಂಗ ಎಷ್ಟು ಎಂಎಲ್ ಎರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೂಡ ನಾನು ಕಲಬುರಗಿ ಹೋದಾಗ ಇವರು ಎಲ್ಲ ಮಾಡಿದೆ ಮಾತಾಡಿಸಿದೆ ಅವರು ಬಿಜೆಪಿ ಕ್ಯಾಂಡಿಡೇಟ್ ನೋ ಚೇಂಜಸ್ ಅಲ್ಲಿ ಯಾವ್ದೇ ರೀತಿಯ ಕಾಂಗ್ರೆಸ್ ಅಲ್ಲಿ ಅಲ್ಲಮ್ಮ ಪ್ರಭು ಸಂತೋಷ್ ಬಿಲ್ಗುಂದಿ ಮೋದಿ ನೀಲ್ಕಂಡ ಮೂಲಿಗೆ ಕೃಷ್ಣ ಕುಲ್ಕರ್ಣಿ ಪಟ್ಟಿ ದೊಡ್ಡದಾಗೈತೆ ದೊಡ್ಡದಾಗಿದೆ ಟಿಕೆಟ್ ಘೋಷಣೆ ಆದ ಮೇಲೆ ಚಿತ್ರಣ ಗೊತ್ತಾಗುತ್ತೆ ಜೆಡಿಎಸ್ ಇಂದ ಕೃಷ್ಣ ರೆಡ್ಡಿ ಅವರು ಒಂದಷ್ಟು ಪಂಚರತ್ನ ಯಾತ್ರೆ ಎಲ್ಲ ಮಾಡಿದ ಮೇಲೆ ಓಡಾಡ್ಕೊಂಡು ಸೌಂಡ್ ಗ್ಯೂಂಡ್ ಮಾಡ್ಕೊಂಡು ಹವಾ ಎಪ್ಸೋರೆ ನೋಡ್ಬೇಕು ಅವ್ರ ಎಷ್ಟು ಮತಗಳನ್ನ ಪಡೆಯುತ್ತಾರೆ ಅನ್ನೋದ್ರ ಮೇಲೆ ಫಲಿತಾಂಶ ವ್ಯತ್ಯಾಸ ಆಗಬಹುದು ಆಮೇಲೆ ನೀವು ದತ್ತಾತ್ರೇಯ ದತ್ತಾತ್ರೇಪೇಟಿಲ್ ಅವ್ರ ಅಪ್ಪ ಗೆದ್ರು ಅವ್ರ ಅಮ್ಮ ಗೆದ್ರು ಇವ್ರ ಗೆದ್ದವ್ರ ಚೇಂಜ್ ಹೌದು ಜೆಡಿಎಸ್ ಎಸ್ ಯಾರ ಮತಗಳನ್ನ ಪಡೆಯುತ್ತೆ ಅನ್ನೋದ್ರ ಮೇಲೆ ಎಷ್ಟು ಮತಗಳನ್ನ ಪಡೆಯುತ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ಚೇಂಜಸ್ ಆಗಬಹುದು ಗೊತ್ತಾಗುವರೆಗೂ ಲಿಸ್ಟ್ ದೊಡ್ಡದಿದೆ ತುಂಬಾ ಜನ ಇದಾರೆ ಆಕಾಂಕ್ಷಿಗಳು ಯಾರು ಸಿಗ್ತದೆ ಗೊತ್ತಾಗುವವರೆಗೂ ದತ್ತಾತ್ರೇಯ ಪಾಟೀಲ್ ರೇವೂರ್ ಆಗಿರ್ಬೋದು ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಾರೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಮುನ್ನಡೆ ಕ್ಷೇತ್ರದ ಮುನ್ನಡೆ ಬಿಜೆಪಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ